Subscribe now and press the bell icon. Never miss an update. Hi friends, Manipal kitchen abhimanigalige swagata. Ivattu nimge parval anta vegetable sigutala adruttu athwa pointed gourd adruttu rava masala pare hege madodu antu tilustini. Nodi ivaga nodi pointed gourd athwa parval anta heltare idu kannadadalli enu heltare anta nanu gotilla. Ee vegetable matra health ge tumbaa olledu. Nodi torustaa idini cut madiro pieces salt matte chiroti rave. ಅದರ ನಂತರ ಇನ್ನೊಂದು ಕ್ಲಿಪ್ಪಿಂಗ್ನಲ್ಲಿ ಇದೆಲ್ಲ ಮಸಾಲೆ ಇದು ಅಜ್ಕಾರದ ಪುಡಿ, ಸ್ವಲ್ಪ ಅಕ್ಕಿ ಪುಡಿ, ಅಕ್ಕಿ ಹಿಟ್ಟು, ಹಿಂಗು ಪುಡಿ ಮತ್ತು ಅರಿಶಿನ ಪುಡಿ. ಈಗ ಅದು ಪಾಯಿಂಟೆಡ್ ಗಾರ್ಡ್ ವೆಜಿಟೇಬಲ್ನ ಟಿಪ್ಪು ಪೊಟಮ ಎರಡು ತೆಗೀರಿ. ಇದು ತುಂಬ ಒಳ್ಳೆಯದು, ಇದರಲ್ಲಿ ವಿಟಮಿನ್ ಎ ಬಿ ಸಿ ಇದೆ. ಇದು ಬ್ಲಡ್ ಶುಗರ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಈಗ ಚೆನ್ನಾಗಿ ಸ್ಲೈಸಸ್ ಮಾಡಿ, ತೆಳುವು ಸ್ಲೈಸಸ್ ಮಾಡಿ, ತುಂಬ ತೆಳುವಲ್ಲ, ಸಾಧಾರಣ ಆಗಿ ನಾನು ಇವಾಗ ತೋರಿಸಿದ್ದೀನಲ್ಲ ಹಾಗೆ ಒಂದು ಪರ್ವಲ್ನಲ್ಲಿ ನಿಮಗೆ 5 ಸ್ಲೈಸಸ್ ಆಗುತ್ತೆ. ಅದು ಎಂಡ್ ಪೀಸ್ ಇದೆಯಲ್ಲ, ಅದನ್ನು ಚೆನ್ನಾಗಿ ನಾವು ಸ್ವಲ್ಪ ಪೀಲ್ ಮಾಡ್ಕೋಬೇಕು. ಇಲ್ಲದಿದ್ರೆ ನಾವು ಹಚ್ಚಿದ ಮಸಾಲೆ ಅದಕ್ಕೆ ತಾಗೋದಿಲ್ಲ. ಚೆನ್ನಾಗಿ ಚಾಪ್ ಆಫ್ ಮಾಡಿ ಅದ್ರ ಬ್ಯಾಕ್ ಪಾರ್ಟ್ನ, ಇಲ್ಲದಿದ್ರೆ ಅದಕ್ಕೆ ಮಸಾಲೆ ತಾಗೋದೇ ಇಲ್ಲ. ಇವಾಗ ಅದನ್ನೆಲ್ಲ ಒಟ್ಟು ಮಾಡಿಬಿಟ್ಟು ಒಂದು ಬೌಲಲ್ಲಿ ಇಟ್ಟಿದ್ದೀನಿ ನೋಡಿ, ಆ ಬೌಲಲ್ಲಿ ಹಾಕ್ಕೊಳ್ಳಿ ಎಲ್ಲ. ನಾನೆಲ್ಲ ಆಲ್ರೆಡಿ ತೊಳೆದಿದ್ದೀನಿ, ಮತ್ತು ಆಲ್ರೆಡಿ ಒಂದು ಸತಿ ಉಪ್ಪು ಹಾಕಿದ್ದೀನಿ. 30 ಸ್ಲೈಸ್ ಇದೆ ಅದರಲ್ಲಿ. ಇವಾಗ ಒಂದು 1/2 ಟೀಸ್ಪೂನ್ ಉಪ್ಪು ಹಾಕಿ, ಅದಕ್ಕೆ ಜಸ್ಟ್ 1/2 ಟೀಸ್ಪೂನ್ ಹಾಕಿದರೆ ಸಾಕು. ಮತ್ತು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಕಾನ್ಸ್ಟಿಪೇಷನ್ ಆಗದೇ ಇರೋ ಹಾಗೆ ನೋಡುತ್ತೆ. ಇದರಲ್ಲಿರೋ ಬೀಜಗಳಿದೆಯಲ್ಲ, ನಾನು ಬರೀ ಟೆಂಡರ್ ತೊಗೊಂಡಿದ್ದೀನಿ, ಸೊ ಬೀಜ ತೆಗಿಯೋ ಕೆಲಸ ಇಲ್ಲ. ಬೆಳೆದಿದ್ದರೆ ಆ ಬೀಜ ತೆಗೆದು ಹಾಕಬೇಕು. ಇವಾಗ ಅದಕ್ಕೆ 1/2 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ, ಹಾಗೆ 1 ಟೀಸ್ಪೂನು ಹೀಪ್ಡ್ ನಾನು ಮಿಕ್ಸ್ ಮಾಡಿದ್ದೀನಿ, ಬ್ಯಾಡಗಿ ಮತ್ತು ಗುಂಟೂರು ಎರಡು ಒಟ್ಟಿಗೆ ಮಿಕ್ಸ್ ಮಾಡಿರುವಂಥ ಒಂದು ಸ್ಪೂನ್ ಹಾಕಿದ್ದೀನಿ. ಹಾಗೆ 2 ಪಿಂಚು ಹಿಂಗು ಪುಡಿ ಹಾಕ್ಕೊಳ್ಳಿ. ಬೀಳ್ತಾ ಇಲ್ಲ, ಅದು ಮಳೆಗಾಲ ಅಲ್ವಾ. ಚೆನ್ನಾಗಿ ಕೋಟಾಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದು ನಾನು ಉಪ್ಪು ಹಾಕಿದ ತಕ್ಷಣ ಮಾಯಿಸ್ಟ್ ಆಗುತ್ತೆ. ಇವಾಗ ಇದು ಚೆನ್ನಾಗಿ ಕೋಟ್ ಆಗಲಿ ನೋಡಿ, ಇವಾಗ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು 1 ಟೀಸ್ಪೂನು ಇದಕ್ಕೆ ಅಕ್ಕಿ ಹಿಟ್ಟು, ಇದು ಆಪ್ಷನಲ್ಲು, ನಾನು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗತ್ತೆ ಅಂತ ಹಾಕಿದ್ದೀನಿ. ಆ್ಯಕ್ಚುಲಿ ತುಂಬ ಕ್ರಿಸ್ಪಿ ಆಗುತ್ತೆ, ಹಾಕಿದರೆ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದನ್ನು 10 ನಿಮಿಷ ರೆಸ್ಟ್ ಮಾಡಿ, ಈ ಮಿಕ್ ಇದನ್ನು ಇಟ್ಬಿಟ್ಟು 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಿ. ಅದರ ನಂತರ ನೋಡಿ, ಚಿರೋಟಿ ಇರುವ ಇದೆಯಲ್ಲ, ನಾನು ಎಷ್ಟು ಬೇಕೋ ಅಷ್ಟೇ ಇಟ್ಬಿಟ್ಟು ಹಚ್ಚಿದ್ದೀನಿ. ಚೆನ್ನಾಗಿ ಅದರಲ್ಲಿ ಅದ್ದುಕೊಂಡು ಚೆನ್ನಾಗಿ ತಾಗಬೇಕು ಪೂರ್ತಿ, ಹಾಗೆ ಅದ್ದಿ ಇಡಿ. ಇಟ್ಬಿಟ್ಟು ಇದು ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ, ಇನ್ನೊಂದು ಹಚ್ಚೋದು ತೋರಿಸ್ತೀನಿ. ಚೆನ್ನಾಗಿ ಪೂರ್ತಿ ಎಲ್ಲದಕ್ಕೂ ಪ್ರೆಸ್ ಮಾಡಿ ಹಚ್ಚಿ, ಆವಾಗ ಚೆನ್ನಾಗಿ ತಾಗುತ್ತೆ. ಕಾರ್ನರ್ಗೆ, ಈ ಸೈಡ್ಸ್ಗೆ ಎಲ್ಲದಕ್ಕೂ ತಾಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ತಾಗಿದೆ ನೋಡಿ. ಇವಾಗ ತಾಗಿದ್ದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ, ಮತ್ತು ಇದನ್ನು 10 ನಿಮಿಷ ರೆಸ್ಟ್ ಆಗಲಿಕ್ಕೆ ಬಿಡಬೇಕು, ಯಾಕಂದರೆ ಅದು ಆವಾಗ ಎಲ್ಲ ಮಾಯಿಸ್ಟ್ ಆಗುತ್ತೆ. ಇವಾಗ ನೋಡಿ ಎಣ್ಣೆ ಬಿಸಿ ಆಗಿದೆ, ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಮಾಯಿಸ್ಟ್ ಆಗಿದೆ ನೋಡಿ, ಎಲ್ಲನೂ ಮಾಯಿಸ್ಟ್ ಆಗಿದೆ ನೋಡಿದ್ರಲ್ಲ. ಇವಾಗ ಎಣ್ಣೆ ಬಿಸಿ ಆಗಿದೆ, ಬಿಸಿ ಮಾಡಬೇಕಾದ್ರೆ ಬಿಡಬೇಕಾದ್ರೆ ಸಿಮ್ಮಲ್ಲಿಡಿ, ಆಮೇಲಿಂದ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ. ಎಲ್ಲ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಎಣ್ಣೆಯಲ್ಲಿ. ಇವಾಗ ಫರ್ಮ್ ಆದಮೇಲೆ ಫ್ಲಿಪ್ ಮಾಡಿ, ತುಂಬ ಚೆನ್ನಾಗಾಗತ್ತೆ. 2-3 ಅವರ್ಸ್ ತನಕ ಕ್ರಿಸ್ಪಿ ಉಳಿಯುತ್ತೆ, ತುಂಬಾ ಟೇಸ್ಟಿ ಆಗುತ್ತೆ ನೋಡಿ. ಇವಾಗ ಆಲ್ಮೋಸ್ಟ್ ಆಗ್ತಾ ಬಂತು. ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿ ಆ ಥೀಮ್ನಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು, ಫಸ್ಟ್ ಕ್ಲಾಸ್ ಆಗುತ್ತೆ. ಇವಾಗ ಎಕ್ಸ್ಟ್ರಾ ಎಣ್ಣೆ ಇರೋದು ಡ್ರೈನ್ ಮಾಡ್ಕೊಳ್ಳಿ, ಶೇಕ್ ಮಾಡಿಬಿಟ್ಟು ಮತ್ತು ಕೊಲೆಂಡರ್ಗೆ ಟ್ರಾನ್ಸ್ಫರ್ ಮಾಡಿ. ಈ 30 ಪೀಸ್ ಇದೆಯಲ್ಲ, ಇದು ಕರೆಕ್ಟಾಗಿ ನಾನು ಮಸಾಲೆ ಇಟ್ಟಿರೋದು. ಇವಾಗ ನೋಡಿ, ನಾನು ನಿಮಗೆ ತೋರಿಸ್ತೀನಿ ನೋಡಿ, ನಾನು ಪೀಸ್ ಅದು ಹಿಂದ್ಗಡೆಯಿಂದ ಪೀಲ್ ಮಾಡಲಿಲ್ಲ ಅಲ್ವಾ, ಅದಕ್ಕೆ ಮಸಾಲೆನೇ ಕೋಟಾಗಲಿಲ್ಲ ನೋಡಿದ್ರ. ಅದಕ್ಕೋಸ್ಕರ ಹೇಳಿದ್ದು ನಾನು ಲಾಸ್ಟ್ ಪೀಸ್ಗೆ ಯಾವತ್ತೂ ಪೀಲ್ ಮಾಡಬೇಕು ಅದು ನೋಡಿ. ಪೀಸ್ ಪೀಲ್ ಮಾಡಿರೋದಕ್ಕೆ ಎಷ್ಟು ಚೆನ್ನಾಗಿ ಮಸಾಲೆ ಕೋಟಾಗಿದೆ ನೋಡಿ, ಎದುರುಗಡೆ ಹಿಂದ್ಗಡೆ, ಎದುರುಗಡೆ ಹೇಗೂ ಕೋಟಾಗತ್ತೆ ಬಿಡಿ ಹಿಂದ್ಗಡೆ. ಇದು ಈ ಮಸಾಲೆ ರವಾ ಮಸಾಲ ಫ್ರೈ ಇದು ಇಟ್ಟಿದ್ದೀನಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಇನ್ನೂ ಕೆಲವು ಲಿಂಕ್ ಹಾಕ್ಸಿರ್ತೀನಿ, ಚೆಕ್ ಮಾಡಿ. ಎಲ್ಲರಿಗೆ ನಮಸ್ಕಾರ.